ಓಂ ಶಾಂತಿ ಮುರುಳಿ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಇಪ್ಪತ್ತೆರಡು ಒಂದು ಎಂಬತ್ತಾರು ಬಾಪ್ತಾದರವರ ಇಚ್ಛೆಯಾಗಿದೆ ಸಂಪೂರ್ಣ ಆಗಿ ಮತ್ತು ಸಂಪನ್ನ ಆಗಿ ಇಂದು ವಿಶೇಷವಾಗಿ ದೂರ ದೇಶದ ನಿವಾಸಿಯಾಗಿರುವ ಪರಮಾತ್ಮ ತಂದೆ ದೂರ ದೇಶದ ನಿವಾಸಿಗಳಾಗಿರುವ ಮಕ್ಕಳ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಎಷ್ಟೊಂದು ದೂರದಿಂದ ಪರಮಾತ್ಮ ತಂದೆ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ ಮಕ್ಕಳು ಕೂಡ ಎಷ್ಟೊಂದು ದೂರದಿಂದ ಪರಮಾತ್ಮ ತಂದೆಯ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಬಂದಿದ್ದೀರ ಇಷ್ಟು ದೂರದಿಂದ ಯಾವ ಆಸಕ್ತಿಯಿಂದ ಪರಮಾತ್ಮ ತಂದೆ ಬರುತ್ತಾರೆ ಬಾಪ್ತಾದರವರಿಗೆ ಮಕ್ಕಳ ಆಸಕ್ತಿಯ ಬಗ್ಗೆ ಗೊತ್ತಿದೆ ಒಂದು ಕಡೆ ಮನಸ್ಸಿನ ಆಸಕ್ತಿಯಿಂದ ನೀವು ತಂದೆಯ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ ಇನ್ನು ಎರಡನೆಯದಾಗಿ ಬಾಪ್ತಾದರವರ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಧೈರ್ಯದ ಗುಣವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ಆದ್ದರಿಂದ ಧೈರ್ಯದ ಫಲ ವಿಶೇಷ ರೂಪದಲ್ಲಿ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತದೆ ಧೈರ್ಯದ ಫಲವನ್ನು ವಿಶೇಷವಾಗಿ ಮಕ್ಕಳಿಗೆ ನೀಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ವಿಶೇಷವಾಗಿ ಮಕ್ಕಳ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಎಲ್ಲ ಡಬ್ಬಲ್ ವಿದೇಶಿ ಮಕ್ಕಳ ಸ್ನೇಹದ ಸಂಕಲ್ಪ ಮನಸ್ಸಿನ ಮಿಲನದ ಉತ್ಸಾಹದ ಸಂಕಲ್ಪವನ್ನು ಪ್ರತಿಕ್ಷಣ ಬಾಪ್ತಾದ ನೋಡುತ್ತಿರುತ್ತಾರೆ ಮತ್ತು ಕೇಳುತ್ತಿರುತ್ತಾರೆ ದೂರದಲ್ಲಿ ಕುಳಿತಿದ್ದರೂ ಕೂಡ ಸ್ನೇಹದ ಕಾರಣ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮೀಪದಲ್ಲೇ ಇದ್ದೀರಾ ಬಾಪ್ತಾದ ಪ್ರತಿಕ್ಷಣ ನೋಡುತ್ತಾರೆ ರಾತ್ರಿ ಹಗಲು ಮಕ್ಕಳು ಜಾಗೃತರಾಗಿದ್ದು ತಂದೆಯ ಜೊತೆ ಮಿಲನ ಮಾಡುತ್ತಿರುತ್ತೀರಾ ಬಾಪ್ತಾದ ಪ್ರತಿಕ್ಷಣ ನೋಡುತ್ತಾರೆ ಹೇಗೆ ಮಕ್ಕಳು ರಾತ್ರಿ ರಾತ್ರಿಯೆಲ್ಲ ಜಾಗೃತರಾಗಿದ್ದು ಪರಮಾತ್ಮ ತಂದೆಯ ದೃಷ್ಟಿ ಮತ್ತು ವೈಬ್ರೇಷನ್ನಿಂದ ಸ್ನೇಹ ಮತ್ತು ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಇಂದು ವಿಶೇಷವಾಗಿ ಪರಮಾತ್ಮ ತಂದೆ ಮುರುಳಿಯನ್ನು ನುಡಿಸುವುದಕ್ಕೋಸ್ಕರ ಬಂದಿಲ್ಲ ಬಹಳಷ್ಟು ಮುರುಳಿಗಳನ್ನು ಕೇಳಿದ್ದೀರಾ ಈಗ ಬಾಪ್ತಾದ ಈ ವರ್ಷ ವಿಶೇಷವಾಗಿ ಪ್ರತ್ಯಕ್ಷ ಸ್ವರೂಪವನ್ನು ನೋಡಲು ಬಯಸುತ್ತಾರೆ ಬಾಪ್ತಾದ ಸ್ನೇಹದ ಸಾಕ್ಷಿಯ ಸ್ವರೂಪ ಸಂಪೂರ್ಣ ಮತ್ತು ಸಂಪನ್ನ ಆಗುವಂತಹ ಸಮೀಪತೆಯ ಸ್ವರೂಪ ಶ್ರೇಷ್ಠ ಸಂಕಲ್ಪ ಶ್ರೇಷ್ಠ ಮಾತು ಶ್ರೇಷ್ಠ ಕರ್ಮ ಶ್ರೇಷ್ಠ ಸಂಬಂಧ ಮತ್ತು ಶ್ರೇಷ್ಠ ಸಂಪರ್ಕ ಈ ರೀತಿ ಸ್ವರೂಪದಲ್ಲಿ ಮಕ್ಕಳನ್ನು ನೋಡಲು ಬಯಸುತ್ತಾರೆ ಏನೆಲ್ಲವನ್ನು ಕೇಳಿದ್ದೀರಾ ಅದೇ ರೀತಿ ಸ್ವರೂಪ ಆಗಬೇಕು ಕೇಳುವುದು ಮತ್ತು ಸ್ವರೂಪ ಆಗುವುದು ಎರಡರಲ್ಲೂ ಮಕ್ಕಳಲ್ಲಿ ಸಮಾನತೆಯನ್ನು ನೋಡಲು ಪರಮಾತ್ಮ ತಂದೆ ಬಯಸುತ್ತಾರೆ ಪ್ರತ್ಯಕ್ಷ ಜೀವನದಲ್ಲಿ ಪರಿವರ್ತನೆಯ ಶ್ರೇಷ್ಠ ಸಮಾರೋಹವನ್ನು ನೋಡಲು ಪರಮಾತ್ಮ ತಂದೆ ಬಯಸುತ್ತಾರೆ ಈ ವರ್ಷ ವಿಶೇಷವಾಗಿ ಎಲ್ಲರೂ ಸಿಲ್ವರ್ ಜುಬ್ಲಿಯನ್ನು ಆಚರಣೆ ಮಾಡಿದ್ದೀರಾ ಗೋಲ್ಡನ್ ಜುಬ್ಲಿಯನ್ನು ಆಚರಣೆ ಮಾಡಿದ್ದೀರಾ ಮತ್ತು ಆಚರಣೆ ಮಾಡುತ್ತಿದ್ದೀರಾ ಆದರೆ ಬಾಪ್ತಾದ ಇಬ್ಬರೂ ಕೂಡ ಸತ್ಯ ಕಲೆರಹಿತವಾದಂತಹ ಅಮೂಲ್ಯ ವಜ್ರದ ಹಾರವನ್ನು ತಯಾರು ಮಾಡಲು ಬಯಸುತ್ತಾರೆ ಒಂದೊಂದು ಆತ್ಮ ವಜ್ರದ ಸಮಾನ ಅಮೂಲ್ಯ ರೂಪದಲ್ಲಿ ಹೊಳೆಯುತ್ತಿರುವ ಆತ್ಮ ಆಗಬೇಕು ವಜ್ರ ಆಗಿರುವ ನಿಮ್ಮ ಪ್ರಕಾಶ ಮತ್ತು ಶಕ್ತಿಯ ಹೊಳಪು ಕೇವಲ ಹದ್ದಿನವರೆಗೆ ಮಾತ್ರ ಅಲ್ಲ ಬೇಹದ್ದಿನವರೆಗೂ ಹೋಗಿ ತಲುಪಬೇಕು ಬಾಪ್ತಾದ ಮಕ್ಕಳ ಹದ್ದಿನ ಸಂಕಲ್ಪ ಹದ್ದಿನ ಮಾತು ಹದ್ದಿನ ಸೇವೆ ಹದ್ದಿನ ಸಂಬಂಧ ಎಲ್ಲವನ್ನೂ ಬಹಳ ಸಮಯದಿಂದ ನೋಡಿದ್ದಾರೆ ಆದರೆ ಈಗ ಪರಮಾತ್ಮ ತಂದೆಯಂತೂ ಬೇಹದ್ದಿನ ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆ ಹೇಳುತ್ತಾರೆ ಈಗ ಬೇಹದ್ದಿನ ಸೇವೆಯ ಅವಶ್ಯಕತೆ ಇದೆ ಇಲ್ಲಿಯವರೆಗೂ ನೀವು ದೀಪದ ರೂಪದಲ್ಲಿ ಪ್ರಕಾಶವನ್ನು ನೀಡುತ್ತಾ ಬಂದಿದ್ದೀರಾ ಬೇಹದ್ದಿನ ವಿಶ್ವಕ್ಕೆ ನೀವು ದೀಪ ಆಗಿ ಬೆಳಕನ್ನು ನೀಡಿದರೆ ಅದರಿಂದ ಪರಿವರ್ತನೆ ಆಗುವುದಿಲ್ಲ ಈಗ ನೀವು ಬೆಳಕಿನ ಗ್ರಹ ಆಗಿ ಶಕ್ತಿಯ ಗ್ರಹ ಆಗಿ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಬೇಹದ್ದಿನ ದೃಷ್ಟಿಯನ್ನು ಇಟ್ಟುಕೊಳ್ಳಿ ಬೇಹದ್ದಿನ ದೃಷ್ಟಿ ಉಳ್ಳವರಾದಾಗ ಸೃಷ್ಟಿ ಪರಿವರ್ತನೆ ಆಗುತ್ತದೆ ಸೃಷ್ಟಿಯನ್ನು ಪರಿವರ್ತನೆ ಮಾಡುವಂತಹ ದೊಡ್ಡ ಕಾರ್ಯವನ್ನು ಸ್ವಲ್ಪ ಸಮಯದಲ್ಲಿ ನೀವು ಸಂಪನ್ನಗೊಳಿಸಬೇಕು ಅಂದ ಮೇಲೆ ಪರಿವರ್ತನೆಯ ಗತಿ ಮತ್ತು ವಿಧಿ ಎರಡೂ ಕೂಡ ಬೇಹದ್ದಿನದ್ದಾಗಿರಬೇಕು ತೀವ್ರ ಗತಿಯಿಂದ ಪರಿವರ್ತನೆಯನ್ನು ಮಾಡಬೇಕು ನಿಮ್ಮ ವೃತ್ತಿಯಿಂದ ದೇಶ ವಿದೇಶದ ವಾತಾವರಣದಲ್ಲಿ ಒಂದೇ ಶಬ್ದ ಮೊಳಗಬೇಕು ಬೇಹದ್ದಿನ ಮಾಲೀಕರು ಬೇಹದ್ದಿನ ವಿಶ್ವಕ್ಕೆ ಮಾಲೀಕರು ಬೇಹದ್ದಿನ ರಾಜ್ಯ ಅಧಿಕಾರಿಗಳು ಬೇಹದ್ದಿನ ಸತ್ಯ ಸೇವಾದಾರಿಗಳು ನಮ್ಮ ದೇವಾತ್ಮರು ಈ ಸೃಷ್ಟಿಗೆ ಬಂದಿದ್ದಾರೆ ಎಂದು ದೇಶ ವಿದೇಶದ ವಾತಾವರಣದಲ್ಲಿ ಎಲ್ಲರಿಗೂ ಅನುಭವ ಆಗಬೇಕು ಈಗ ಈ ಬೇಹದ್ದಿನ ಒಂದೇ ಒಂದು ಶಬ್ದ ದೇಶ ವಿದೇಶದಲ್ಲಿ ಮೊಳಗಬೇಕು ಆಗ ಸಂಪೂರ್ಣತೆ ಮತ್ತು ಸಮಾಪ್ತಿಯ ಸಮಯ ಸಮೀಪದಲ್ಲಿದೆ ಎಂದು ಎಲ್ಲರಿಗೂ ಅನುಭವ ಆಗುತ್ತದೆ ತಿಳಿಯಿತು ತಾನೆ ಒಳ್ಳೆಯದು ನಾಲ್ಕೂ ಕಡೆ ಇರುವಂತಹ ಶ್ರೇಷ್ಠ ಭಾವನೆ ಉಳ್ಳಂತಹ ಆತ್ಮರಿಗೆ ಶ್ರೇಷ್ಠ ಇಚ್ಛೆಯನ್ನು ಪೂರ್ಣ ಮಾಡುವಂತಹ ಆತ್ಮರಿಗೆ ಸೂಕ್ಷ್ಮ ದೇವತೆಯಿಂದ ದೇವತಾ ಆತ್ಮರಾಗುತ್ತಿರುವ ಆತ್ಮರಿಗೆ ಸದಾ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಬೆಳಕಿನ ಗ್ರಹ ಶಕ್ತಿಯ ಗ್ರಹ ಆಗಿರುವ ವಿಶೇಷ ಆತ್ಮರಿಗೆ ಬಾಪ್ತಾದರವರ ಸೂಕ್ಷ್ಮ ಸೂಚನೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ವಿಶಾಲ ಬುದ್ಧಿ ಉಳ್ಳಂತಹ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ದೇಶ ವಿದೇಶದ ಎಲ್ಲಾ ಮಕ್ಕಳ ಪ್ರತಿ ಬಾಪ್ತಾದರವರ ವಿಶೇಷ ಸಂದೇಶ ದೇಶ ವಿದೇಶದ ಎಲ್ಲಾ ಮಕ್ಕಳಿಗೂ ಬಾಪ್ತಾದ ಸಂದೇಶದ ರೂಪದಲ್ಲಿ ನೆನಪು ಪ್ರೀತಿಯನ್ನು ನೀಡುತ್ತಿದ್ದಾರೆ ನಾಲ್ಕೂ ಕಡೆ ಇರುವಂತಹ ಸ್ನೇಹಿ ಮಕ್ಕಳು ಸಹಯೋಗಿ ಮಕ್ಕಳು ಮತ್ತು ಶಕ್ತಿಶಾಲಿ ಆಗಿರುವ ಮಕ್ಕಳಿಗೆ ಪರಮಾತ್ಮ ತಂದೆ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ನಾಲ್ಕು ಕಡೆ ಇರುವಂತಹ ಸ್ನೇಹಿ ಸಹಯೋಗಿ ಮತ್ತು ಶಕ್ತಿಶಾಲಿ ಮಕ್ಕಳ ಭಿನ್ನ ಭಿನ್ನ ಅಲೆಯ ಪತ್ರವನ್ನು ನೋಡಿ ಬಾಪ್ತಾದ ಸ್ನೇಹದ ಸಾಗರದಲ್ಲಿ ಸಮಾವೇಶ ಆಗಿದ್ದಾರೆ ಎಲ್ಲರೂ ಕೂಡ ಭಿನ್ನ ಭಿನ್ನ ಅಲೆಯಿಂದ ತಮ್ಮ ತಮ್ಮ ಉತ್ಸಾಹಕ್ಕನುಸಾರವಾಗಿ ಶ್ರೇಷ್ಠರಾಗಿದ್ದೀರಾ ಮತ್ತು ಬಾಪ್ತಾದ ಮಕ್ಕಳ ಈ ಅಲೆಯನ್ನು ನೋಡಿ ಖುಷಿ ಪಡುತ್ತಿದ್ದಾರೆ ಮಕ್ಕಳಲ್ಲಿ ಉತ್ಸಾಹ ಬಹಳಷ್ಟು ಚೆನ್ನಾಗಿದೆ ಬಹಳ ಒಳ್ಳೆಯ ಪ್ಲಾನ್ ಅನ್ನು ಮಾಡುತ್ತಿದ್ದೀರಾ ಈಗ ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆಯಿಂದ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಬೇಕು ಮತ್ತು ಭವಿಷ್ಯಕ್ಕೋಸ್ಕರ ನಿಮ್ಮ ಖಾತೆಯನ್ನು ಜಮಾ ಮಾಡಿಕೊಳ್ಳಬೇಕು ಈ ಸಮಯದಲ್ಲಿ ಬಾಪ್ತಾದ ಪ್ರತ್ಯಕ್ಷ ಜೀವನದ ಕೋರ್ಸ್ನ ಮಾರ್ಕ್ಸ್ ಅನ್ನು ನೋಟ್ ಮಾಡಿಕೊಳ್ಳುತ್ತಿದ್ದಾರೆ ಪ್ರತಿಯೊಂದು ಮಗುವಿನ ಪ್ರತ್ಯಕ್ಷ ಜೀವನದ ಕೋರ್ಸ್ನ ಮಾರ್ಕ್ಸ್ ಅನ್ನು ಪರಮಾತ್ಮ ತಂದೆ ನೋಟ್ ಮಾಡಿಕೊಳ್ಳುತ್ತಿದ್ದಾರೆ ಈ ವರ್ಷ ವಿಶೇಷವಾಗಿ ಪ್ರತ್ಯಕ್ಷತೆಯ ಕೋರ್ಸ್ ಅಂದರೆ ನಿಮ್ಮ ಪ್ರತ್ಯಕ್ಷ ಜೀವನದ ಕೋರ್ಸ್ ನೀವೇನು ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ ಆ ಕೋರ್ಸ್ನಿಂದ ನೀವು ಎಕ್ಸ್ಟ್ರಾ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಬೇಕು ಅದಕ್ಕೋಸ್ಕರ ಸಮಯ ಪ್ರತಿ ಸಮಯ ಪರಮಾತ್ಮ ತಂದೆಯಿಂದ ನಿಮಗೆ ಸೂಚನೆ ಸಿಗುತ್ತಾ ಇದೆ ಈ ಸೂಚನೆಯನ್ನು ಪ್ರತಿಯೊಬ್ಬರು ಸ್ವಯಂನ ಪ್ರತಿ ಧಾರಣೆ ಮಾಡಿಕೊಂಡು ಅದನ್ನು ಪ್ರತ್ಯಕ್ಷ ಜೀವನದಲ್ಲಿ ತರಬೇಕು ಆಗ ನೀವು ನಂಬರ್ ಒನ್ನಲ್ಲಿ ಬರಲು ಸಾಧ್ಯ ವಿದೇಶದ ಮಕ್ಕಳಿರಬಹುದು ದೇಶದ ಮಕ್ಕಳಿರಬಹುದು ಯಾರು ಎಷ್ಟು ದೂರದಲ್ಲಿ ಕುಳಿತಿದ್ದೀರೋ ಅಷ್ಟೇ ಸಮೀಪದ ಸ್ನೇಹದ ಅನುಭವವನ್ನು ಸದಾ ಮಾಡುತ್ತಿರಬೇಕು ಸದಾ ನಿಮಗೆ ಉತ್ಸಾಹ ಇದೆ ನಾವು ಏನನ್ನಾದರೂ ಮಾಡಿ ತೋರಿಸಬೇಕು ಈ ರೀತಿ ಮಾಡಬೇಕು ಹೀಗೆ ಮಾಡಬೇಕು ಅನ್ನುವ ಉತ್ಸಾಹ ಮಕ್ಕಳಿಗೆ ಇದೆ ಈಗ ಬೇಹದ್ದಿನ ಸೇವೆಯ ಸಾಕ್ಷಿಯನ್ನು ನೀವು ತೋರಿಸಬೇಕು ಬೇಹದ್ದಿನ ಸೇವೆಗೆ ನೀವೀಗ ಸಾಕ್ಷಿಯಾಗಿ ಉತ್ಸಾಹವುಳ್ಳವರಾಗಿ ಪ್ರತ್ಯಕ್ಷ ಜೀವನದಲ್ಲಿ ವಿಶೇಷ ಚಾನ್ಸ್ ಅನ್ನು ಪಡೆದುಕೊಂಡು ಹಾರುವ ಕಲೆಯ ರೇಸನ್ನು ಮಾಡಿ ನೆನಪಿನಲ್ಲಿ ಸೇವೆಯಲ್ಲಿ ದಿವ್ಯ ಗುಣಗಳ ಮೂರ್ತಿ ಆಗುವ ಮಾತಿನಲ್ಲಿ ಜೊತೆ ಜೊತೆಗೆ ಜ್ಞಾನ ಸ್ವರೂಪರಾಗಿ ಜ್ಞಾನದ ಚರ್ಚೆಯನ್ನು ಮಾಡುವ ಮಾತಿನಲ್ಲಿ ನಾಲ್ಕು ಸಬ್ಜೆಕ್ಟ್ನಲ್ಲೂ ಹಾರುವ ಕಲೆಯ ರೇಸ್ನಲ್ಲಿ ವಿಶೇಷವಾಗಿ ನಂಬರನ್ನು ಪಡೆದುಕೊಳ್ಳಲು ಈ ವರ್ಷ ನಿಮಗೆ ಅವಕಾಶ ಇದೆ ಈ ವರ್ಷದ ಈ ವಿಶೇಷ ಅವಕಾಶವನ್ನು ಪಡೆದುಕೊಳ್ಳಿ ಹೊಸ ಅನುಭವವನ್ನು ಮಾಡಿಕೊಳ್ಳಿ ನವೀನತೆಯನ್ನು ಎಲ್ಲರೂ ತಾನೆ ಈಗ ಈ ನವೀನತೆಯನ್ನು ಧಾರಣೆ ಮಾಡಿಕೊಂಡು ನಂಬರನ್ನು ಪಡೆದುಕೊಳ್ಳಬಹುದು ಈ ವರ್ಷದಲ್ಲಿ ಎಕ್ಸ್ಟ್ರಾ ರೇಸನ್ನು ಮಾಡಿ ಎಕ್ಸ್ಟ್ರಾ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಿ ಈಗ ನಿಮಗೆ ಎಕ್ಸ್ಟ್ರಾ ಸಮಯ ಸಿಕ್ಕಿದೆ ಪುರುಷಾರ್ಥಕ್ಕನುಸಾರವಾಗಿ ಸದಾ ಪದವಿಯಂತೂ ಸಿಕ್ಕೇ ಸಿಗುತ್ತದೆ ಆದರೆ ಈ ವರ್ಷ ವಿಶೇಷವಾಗಿ ಎಕ್ಸ್ಟ್ರಾ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಬೇಕು ಅದಕ್ಕೋಸ್ಕರ ನೀವು ಹಾರುವ ಕಲೆಯ ಅನುಭವಿಗಳಾಗಿ ಮುಂದುವರೆಯಿರಿ ಮತ್ತು ಅನ್ಯರನ್ನು ಮುಂದುವರೆಸಿ ಬಾಪ್ತಾದ ಎಲ್ಲ ಮಕ್ಕಳಿಗೂ ಬಾಹುಗಳ ಮಾಲೆಯನ್ನು ಹಾಕುತ್ತಿದ್ದಾರೆ ಬಾಪ್ತಾದ ಮಕ್ಕಳ ಕೊರಳಿನಲ್ಲಿ ತಮ್ಮ ಬಾಹುಗಳ ಮಾಲೆಯನ್ನು ಹಾಕುತ್ತಿದ್ದಾರೆ ವಿಶಾಲ ಮನಸ್ಸಿದ್ದಾಗ ಸಾಕಾರದಲ್ಲಿ ತಂದೆಯ ಸಮ್ಮುಖಕ್ಕೆ ಬಂದು ತಲುಪುವುದು ಸಹಜ ಎಂದು ಅನುಭವ ಆಗುತ್ತದೆ ಎಲ್ಲಿ ಮನಸ್ಸಿರುತ್ತದೆಯೋ ಅಲ್ಲಿ ದನ ಕೂಡ ಪ್ರಾಪ್ತಿ ಆಗೇ ಆಗುತ್ತದೆ ಮನಸ್ಸಿನಲ್ಲಿ ವಿಚಾರ ಇರಬೇಕು ನಾವು ತಂದೆಯನ್ನು ಪ್ರತ್ಯಕ್ಷಗೊಳಿಸಬೇಕು ನಾವು ತಂದೆಯ ಸಮ್ಮುಖಕ್ಕೆ ಹೋಗಬೇಕು ಅನ್ನುವ ಮನಸ್ಸಿದ್ದರೆ ತಂದೆಯ ಬಳಿ ಹೋಗುವುದಕ್ಕೋಸ್ಕರ ದನ ಕೂಡ ಪ್ರಾಪ್ತಿಯಾಗುತ್ತದೆ ಮನಸ್ಸು ದನವನ್ನು ಎಲ್ಲಿಂದಲಾದರೂ ಬರುವಂತೆ ಮಾಡಿಬಿಡುತ್ತದೆ ಮಧುವನಕ್ಕೆ ಹೋಗಬೇಕು ಅನ್ನುವ ಇಚ್ಛೆ ಇದ್ದರೆ ಮನಸ್ಸಿನ ಆ ಇಚ್ಛೆ ದನವನ್ನು ಹೇಗಾದರೂ ಪ್ರಾಪ್ತಿ ಮಾಡಿಸುತ್ತದೆ ಆದ್ದರಿಂದ ನೀವು ಮನಸ್ಸಿದೆ ಮಧುಬನಕ್ಕೆ ಹೋಗುವ ಇಚ್ಛೆ ಇದೆ ಆದರೆ ದನ ಇಲ್ಲ ಎಂದು ಹೇಳಿದರೆ ಬಾಪ್ತಾದ ನಿಮ್ಮ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಮನಸ್ಸುಳ್ಳಂತಹ ಆತ್ಮರು ಯಾವುದಾದರೂ ಒಂದು ಪ್ರಕಾರದಿಂದ ಪರಮಾತ್ಮ ತಂದೆಯ ಟಚ್ಚಿಂಗ್ನ ಅನುಭವ ಮಾಡುತ್ತಾರೆ ಮತ್ತು ಪರಮಾತ್ಮ ತಂದೆಯ ಬಳಿ ಹೋಗಿ ತಲುಪುತ್ತಾರೆ ಪರಿಶ್ರಮದ ಹಣ ನಿಮ್ಮದ್ದಾಗಿರಬೇಕು ಪರಿಶ್ರಮದ ಹಣ ಪದುಮ ಗುಣದಷ್ಟು ಲಾಭವನ್ನು ನೀಡುತ್ತದೆ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಸಂಪಾದನೆಯನ್ನು ತಾನೆ ತಂದೆಯ ನೆನಪಿನಲ್ಲಿ ಸ್ಥೂಲ ದನದ ಸಂಪಾದನೆಯನ್ನು ತಾನೆ ನೆನಪಿನ ಖಾತೆ ಕೂಡ ಜಮಾ ಆಗುತ್ತದೆ ಮತ್ತು ನೀವು ಮಧುವನಕ್ಕೆ ಬಂದು ತಲುಪಿ ಬಿಡುತ್ತೀರಾ ಒಳ್ಳೆಯದು ಎಲ್ಲರೂ ತಮ್ಮ ತಮ್ಮ ಹೆಸರು ಮತ್ತು ವಿಶೇಷತೆಯ ಸಹಿತವಾಗಿ ಪರಮಾತ್ಮ ತಂದೆಯ ಬಾಹುಗಳ ಮಾಲೆಯ ಸಹಿತವಾಗಿ ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿ ಬೆಳ್ಳಿಯ ಮಹೋತ್ಸವಕ್ಕೆ ಬಂದಿರುವ ಶಿಕ್ಷಕಿ ಸಹೋದರಿಯರಿಗೆ ಅವ್ಯಕ್ತ ಬಾಪ್ತಾದ ಮಾತನಾಡಿಸುತ್ತಿದ್ದಾರೆ ಎಲ್ಲರೂ ಬೆಳ್ಳಿಯ ಮಹೋತ್ಸವವನ್ನು ಆಚರಣೆ ಮಾಡಿದ್ದೀರಾ ಈಗ ನೀವು ಚಿನ್ನದ ಯುಗದ ಸಮಾನ ಆಗಬೇಕು ನೀವು ಚಿನ್ನದ ಸಮಾನ ಆಗಬೇಕು ಬೆಳ್ಳಿಯ ಸಮಾನ ಆಗಬಾರದು ಚಿನ್ನದ ಯುಗಕ್ಕೆ ಯೋಗ್ಯರಾಗುವುದಕ್ಕೋಸ್ಕರ ಈ ವರ್ಷ ಯಾವ ಪ್ಲಾನ್ ಅನ್ನು ಮಾಡಿದ್ದೀರಾ ಸೇವೆಯ ಪ್ಲಾನ್ ಅನ್ನುಂತೂ ಮಾಡುತ್ತಿರುತ್ತೀರಾ ಸೇವೆಯನ್ನು ಹೇಗೆ ವೃದ್ಧಿ ಮಾಡಬೇಕು ಎಂದು ಪ್ಲಾನ್ ಅನ್ನು ಮಾಡುತ್ತೀರಾ ಆದರೆ ಸ್ವಪರಿವರ್ತನೆ ಮತ್ತು ಬೇಹದ್ದಿನ ಪರಿವರ್ತನೆಗೋಸ್ಕರ ಯಾವ ಪ್ಲಾನ್ ಅನ್ನು ಮಾಡಿದ್ದೀರಾ ಎಲ್ಲರೂ ತಮ್ಮ ತಮ್ಮ ಸ್ಥಾನದ ಪ್ಲಾನ್ ಅನ್ನು ಹೇಳುತ್ತೀರಾ ಮತ್ತು ಪ್ಲಾನ್ ಅನ್ನು ಪ್ರಾಕ್ಟಿಕಲ್ನಲ್ಲಿ ತರುತ್ತೀರಾ ಆದರೆ ಆದಿಯಲ್ಲಿ ಯಾರೆಲ್ಲ ನಿಮಿತ್ತ ಆಗಿದ್ದಾರೋ ಅವರ ಪ್ಲಾನ್ ಬೇಹದ್ದಿನ ಪ್ಲಾನ್ ಆಗಿರುತ್ತದೆ ಈ ರೀತಿ ಬುದ್ಧಿಯಲ್ಲಿ ಪ್ಲಾನ್ ಪ್ರಕಟ ಆಗುತ್ತದೆ ನಾವೀಗ ಇಡೀ ವಿಶ್ವದ ಕಲ್ಯಾಣವನ್ನು ಮಾಡಬೇಕು ಇಷ್ಟು ದೊಡ್ಡ ವಿಶ್ವದ ಕಲ್ಯಾಣವನ್ನು ಮಾಡಬೇಕು ಅನ್ನುವ ವಿಶ್ವ ಕಲ್ಯಾಣದ ಸ್ವರೂಪ ಪ್ರಕಟ ಆಗಿದೆಯಾ ಅಥವಾ ತಿಳಿದುಕೊಂಡಿದ್ದೀರೋ ಇವರ ಕೆಲಸ ಇವರಿಗೆ ಬಿಟ್ಟಿದ್ದು ನಾವೇಕೆ ವಿಶ್ವ ಕಲ್ಯಾಣವನ್ನು ಮಾಡೋಣ ದಾದಿಯರು ಕುಳಿತಿದ್ದಾರೆ ಅವರು ವಿಶ್ವ ಕಲ್ಯಾಣವನ್ನು ಮಾಡಲಿ ಎಂದು ಯೋಚಿಸುತ್ತೇರೇನು ಯಾರ ಕೆಲಸ ವಿಶ್ವ ಕಲ್ಯಾಣದ್ದಾಗಿದೆಯೋ ಅವರು ವಿಶ್ವ ಕಲ್ಯಾಣದ ಬಗ್ಗೆ ಯೋಚನೆ ಮಾಡಲಿ ಎಂದು ಹೇಳಬೇಡಿ ಎಂದೂ ಕೂಡ ಈ ರೀತಿ ವಿಚಾರ ಬರಬಾರದು ಬೇಹದ್ದಿನ ವಿಶ್ವದ ಕಲ್ಯಾಣದ ವಿಚಾರ ನಿಮ್ಮ ಮನಸ್ಸಿನಲ್ಲಿದೆಯೋ ಅಥವಾ ನಿಮ್ಮ ಸ್ಥಾನದ ಕಲ್ಯಾಣದ ವಿಚಾರ ಮಾತ್ರ ಮನಸ್ಸಿನಲ್ಲಿದೆಯೋ ನಿಮ್ಮ ಹೆಸರೇ ಆಗಿದೆ ವಿಶ್ವ ಕಲ್ಯಾಣಕಾರಿ ಇಂತಹ ಸ್ಥಾನದ ಕಲ್ಯಾಣಕಾರಿ ಅನ್ನುವುದು ನಿಮ್ಮ ಹೆಸರಲ್ಲ ಬೇಹದ್ದಿನ ಸೇವೆಯ ಸಂಕಲ್ಪ ನಡೆಯುತ್ತದೆ ತಾನೆ ಬೇಹದ್ದಿನ ಸೇವೆಯನ್ನು ಮಾಡುವಾಗ ಯಾವ ಸಂಕಲ್ಪ ಇರುತ್ತದೆ ನಾವೀಗ ಬೇಹದ್ದಿಗೆ ಮಾಲೀಕರಾಗುತ್ತಿದ್ದೇವೆ ಅಂದ ಮೇಲೆ ಬೇಹದ್ದಿನ ಸೇವೆಯ ಸಂಕಲ್ಪ ಇರಬೇಕು ಒಂದು ರಾಜ್ಯಕ್ಕೆ ಮಾಲೀಕರಾಗಬಾರದು ನಿಮಿತ್ತ ರೂಪದಲ್ಲಿ ಸೇವಾದಾರಿ ಆತ್ಮರಾದ ನೀವು ಸೇವೆಯನ್ನು ಯಾವುದೇ ಸ್ಥಾನದಲ್ಲಿ ಬೇಕಾದರೂ ಮಾಡುತ್ತಿರಬಹುದು ಸೇವಾದಾರಿ ಆದಂತಹ ನಿಮಿತ್ತ ಆತ್ಮರ ಮನಸ್ಸಿನಲ್ಲಿ ಯಾವಾಗ ಬೇಹದ್ದಿನ ವಿಶ್ವದ ಕಲ್ಯಾಣದ ಅಲೆ ಹುಟ್ಟುತ್ತದೆಯೋ ಆಗ ಅವರನ್ನು ನೋಡಿ ಅನ್ಯರ ಮನಸ್ಸಿನಲ್ಲೂ ಕೂಡ ವಿಶ್ವ ಕಲ್ಯಾಣದ ಅಲೆ ಹುಟ್ಟುತ್ತದೆ ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ವಿಶ್ವ ಕಲ್ಯಾಣದ ಅಲೆ ಹುಟ್ಟದೇ ಇದ್ದರೆ ಅನ್ಯರಲ್ಲೂ ಕೂಡ ವಿಶ್ವ ಕಲ್ಯಾಣದ ಭಾವನೆ ಬರಲು ಸಾಧ್ಯ ಇಲ್ಲ ಅಂದ ಮೇಲೆ ಸದಾ ಬೇಹದ್ದಿನ ಅಧಿಕಾರಿ ನಾನು ಎಂದು ತಿಳಿದುಕೊಂಡು ಬೇಹದ್ದಿನ ಪ್ಲಾನ್ ಅನ್ನು ಮಾಡಿ ಮೊದಲ ಮುಖ್ಯ ಮಾತು ಅಂದರೆ ಯಾವುದೇ ಪ್ರಕಾರದ ಹದ್ದಿನ ಬಂಧನ ನಮ್ಮನ್ನು ಬಂಧಿಸುತ್ತಿಲ್ಲ ತಾನೆ ಬಂಧನದಿಂದ ಮುಕ್ತ ಆದಾಗ ಬೇಹದ್ದಿನ ಸೇವೆಯಲ್ಲಿ ಸಫಲ ಆಗಲು ಸಾಧ್ಯ ಈಗ ಬೇಹದ್ದಿನ ವಿಶ್ವದ ಕಲ್ಯಾಣದ ಪ್ರತ್ಯಕ್ಷತೆ ಆಗುತ್ತಾ ಇದೆ ಇಡೀ ವಿಶ್ವದಲ್ಲಿ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗುತ್ತಾ ಇದೆ ಮತ್ತು ಆಗುತ್ತಾ ಇರುತ್ತದೆ ಈ ವರ್ಷ ವಿಶೇಷವಾಗಿ ಯಾವ ವಿಶೇಷತೆಯನ್ನು ಮಾಡಿ ತೋರಿಸುತ್ತೀರಾ ದೃಢ ಸಂಕಲ್ಪ ಅಂತೂ ಪ್ರತಿ ವರ್ಷ ಮಾಡುತ್ತೀರಾ ಯಾವಾಗ ಇಂತಹ ಒಂದು ಅವಕಾಶ ಸಿಗುತ್ತದೆಯೋ ಆ ಸಮಯದಲ್ಲಿ ನೀವು ದೃಢ ಸಂಕಲ್ಪವನ್ನು ಮಾಡುತ್ತೀರಾ ಮತ್ತು ಅನ್ಯರಿಂದಲೂ ದೃಢ ಸಂಕಲ್ಪವನ್ನು ಮಾಡಿಸುತ್ತೀರಾ ದೃಢ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳುವುದು ಸಾಮಾನ್ಯ ಮಾತಾಗಿದೆ ಹೇಳಲು ದೃಢ ಸಂಕಲ್ಪ ಎಂದು ಹೇಳುತ್ತೀರಾ ಆದರೆ ದೃಢ ಸಂಕಲ್ಪ ಕೂಡ ಒಂದು ಸಂಕಲ್ಪವೇ ಆಗಿದೆ ಒಂದು ವೇಳೆ ದೃಢತೆ ಇತ್ತು ಅಂದರೆ ಇನ್ನೊಮ್ಮೆ ಆ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ದೃಢ ಸಂಕಲ್ಪ ಅನ್ನುವುದು ಸಾಮಾನ್ಯ ಶಬ್ದ ಆಗಿಬಿಟ್ಟಿದೆ ಯಾವುದೇ ಕಾರ್ಯವನ್ನು ಮಾಡುವಾಗ ನೀವು ಹೇಳುತ್ತೀರಾ ಇವರು ದೃಢ ಸಂಕಲ್ಪದಿಂದ ಕಾರ್ಯವನ್ನು ಮಾಡುತ್ತಾರೆ ಇವರು ದೃಢ ಸಂಕಲ್ಪವನ್ನು ಧಾರಣೆ ಮಾಡಿಕೊಂಡಿದ್ದಾರೆ ಎಂದು ಆದರೆ ಯಾವುದೇ ಒಂದು ಹೊಸ ಸಾಧನವನ್ನು ಹುಡುಕುವಾಗ ಯೋಚನೆ ಮಾಡುವಾಗ ನೀವು ಅದನ್ನು ಮಾಡಲೇಬೇಕು ಅನ್ನುವ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಿ ಈಗ ಇಂತಹ ಯಾವುದಾದರೂ ಒಂದು ಸಾಧನವನ್ನು ನಿರ್ಮಾಣ ಮಾಡಿ ಇಂತಹ ವಿಚಾರ ಮಾಡಿ ನಾನು ಇದನ್ನು ಮಾಡಿ ತೋರಿಸಲೇಬೇಕು ಅನ್ನುವ ಪ್ಲಾನ್ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ಏನು ಪ್ಲಾನ್ ಮಾಡುತ್ತೀರೋ ಪ್ಲಾನ್ ಮತ್ತು ಪ್ರತ್ಯಕ್ಷ ಜೀವನದಲ್ಲಿ ಆ ಮಾತನ್ನು ಧಾರಣೆ ಮಾಡಿಕೊಳ್ಳುವುದು ಎರಡೂ ಜೊತೆ ಜೊತೆಗೆ ನಡೆಯಬೇಕು ಪ್ಲಾನ್ ಅಂತೂ ಬಹಳ ಮಾಡುತ್ತೀರಾ ಆದರೆ ಪ್ರತ್ಯಕ್ಷ ಜೀವನದಲ್ಲಿ ಸಮಸ್ಯೆಗಳು ಬರುತ್ತದೆ ಸಮಸ್ಯೆ ಬಂದಾಗ ಪರಿಶ್ರಮದ ಅನುಭವ ಆಗುತ್ತದೆ ಎದುರಿಸಬೇಕಾಗುತ್ತದೆ ಇದಂತೂ ಆಗುತ್ತಿರುತ್ತದೆ ಮತ್ತು ಆಗುತ್ತಲೇ ಇರುತ್ತದೆ ಸಮಸ್ಯೆಯನ್ನು ಎದುರಿಸಬೇಕು ಪರಿಶ್ರಮ ಪಡಬೇಕು ಇದೆಲ್ಲ ಆಗುತ್ತಿರುತ್ತದೆ ಆದರೆ ನಮ್ಮ ಗುರಿ ಆಗಿದೆ ನಮ್ಮ ಸಂಕಲ್ಪವನ್ನು ಪೂರ್ಣ ಮಾಡುವುದು ಪ್ರತ್ಯಕ್ಷ ಜೀವನದಲ್ಲಿ ಸದಾ ಮುಂದುವರೆಯುವುದು ನಮ್ಮ ಗುರಿ ಆಗಿದೆ ಈಗ ಇಂತಹ ಪ್ಲಾನ್ ಅನ್ನು ಮಾಡಿ ಏನಾದರೂ ಹೊಸತನವನ್ನು ತೋರಿಸಿ ಇಲ್ಲದಿದ್ದರೆ ಪ್ರತಿ ವರ್ಷ ಹೇಗೆ ಎಲ್ಲರೂ ಒಟ್ಟಿಗೆ ಸೇರುತ್ತೀರೋ ಅದೇ ರೀತಿ ಈ ವರ್ಷವೂ ಒಟ್ಟಿಗೆ ಸೇರಿ ವಾಪಸ್ ಹೋದಂತೆ ಆಗುತ್ತದೆ ಪ್ರತಿ ವರ್ಷ ಎಲ್ಲರೂ ಒಟ್ಟಿಗೆ ಸೇರುತ್ತೀರಾ ಮತ್ತು ಪುನಃ ಹೇಳುತ್ತೀರಾ ಎಲ್ಲರೂ ಹೇಗಿದ್ದಾರೋ ಹಾಗೆ ಇದ್ದಾರೆ ಎಂದು ಒಬ್ಬರು ಇನ್ನೊಬ್ಬರನ್ನು ಇವರು ಇದೇ ರೀತಿ ಇದ್ದಾರೆ ಅನ್ನುವ ರೂಪದಲ್ಲಿ ನೋಡುತ್ತೀರಾ ಇವರ ಸಂಸ್ಕಾರ ನನ್ನ ಮನಸ್ಸಿಗೆ ಇಷ್ಟ ಆಗುವುದಿಲ್ಲ ಎಂದು ಹೇಳುತ್ತೀರಾ ನೀವು ಎಷ್ಟು ಸೇವೆಯನ್ನು ಮಾಡಲು ಬಯಸುತ್ತೀರೋ ಅಷ್ಟು ಸೇವೆ ನಿಮ್ಮಿಂದ ಆಗುತ್ತಿಲ್ಲ ಆ ರೀತಿ ಏಕೆ ಆಗುತ್ತದೆ ಅಂದರೆ ನೀವು ಅನ್ಯರನ್ನು ನೋಡುತ್ತೀರ ಇಲ್ಲಿ ಯಾರು ಮಾಡುತ್ತಾರೋ ಅವರೇ ಅರ್ಜುನ ಆಗುತ್ತಾರೆ ಒಬ್ಬರು ನಿಮಿತ್ತ ಆಗುತ್ತಾರೆ ಒಬ್ಬರು ನಿಮಿತ್ತ ಆದಾಗ ಅನ್ಯರಲ್ಲೂ ಕೂಡ ಆ ಕಾರ್ಯವನ್ನು ಮಾಡುವ ಉಮಂಗುತ್ಸಾಹ ಬರುತ್ತದೆ ಇಷ್ಟೆಲ್ಲಾ ಆತ್ಮರು ಒಟ್ಟಿಗೆ ಸೇರಿದ್ದೀರಾ ಅಂದ ಮೇಲೆ ಇಂತಹ ಯಾವುದಾದರೂ ಒಂದು ಪ್ಲಾನ್ ಅನ್ನು ಪ್ರತ್ಯಕ್ಷ ಜೀವನದಲ್ಲಿ ತಂದು ತೋರಿಸಿ ನೀವು ತೇರಿಯ ಪೇಪರ್ ಅನ್ನಂತೂ ಬರೆಯುತ್ತೀರಾ ಪ್ರಾಕ್ಟಿಕಲ್ನಲ್ಲೂ ಕೂಡ ಪರೀಕ್ಷೆ ನಡೆಯುತ್ತದೆ ಜಗತ್ತಿನಲ್ಲೂ ಪೇಪರ್ನಲ್ಲೂ ಪರೀಕ್ಷೆಯ ಉತ್ತರವನ್ನು ಬರೆಯಬೇಕಾಗುತ್ತದೆ ಪ್ರಾಕ್ಟಿಕಲ್ನಲ್ಲೂ ಪರೀಕ್ಷೆಗೆ ಉತ್ತರವನ್ನು ನೀಡಬೇಕಾಗುತ್ತದೆ ಈಗ ಆದಿಯಿಂದ ಯಾರೆಲ್ಲ ನಿಮಿತ್ತ ಆಗಿದ್ದಾರೋ ಅವರ ಭಾಗ್ಯಂತೂ ಶ್ರೇಷ್ಠವಾಗಿ ರೂಪಿತ ಆಗಿದೆ ಈಗ ಹೊಸದಾಗಿ ಏನನ್ನು ಮಾಡುತ್ತೀರಾ ಅದಕ್ಕೋಸ್ಕರ ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ಮೊದಲು ವಿಶೇಷವಾಗಿ ಈ ಗುರಿಯನ್ನು ಇಟ್ಟುಕೊಳ್ಳಿ ನಾನು ಸ್ವಯಂ ಸಂಪನ್ನ ಮಾಡಿಕೊಂಡು ಎಲ್ಲರ ಮುಂದೆ ಉದಾಹರಣೆ ಆಗಬೇಕು ಅನ್ನುವ ಮಾತಿನ ಕಡೆ ವಿಶೇಷವಾಗಿ ಗಮನ ಇರಬೇಕು ಆದರೆ ಏನಾಗುತ್ತದೆ ಸಂಘಟನೆಯಿಂದ ಲಾಭ ಕೂಡ ಆಗುತ್ತದೆ ಸಂಘಟನೆಯಿಂದ ನಷ್ಟ ಕೂಡ ಆಗುತ್ತದೆ ಸಂಘಟನೆಯಲ್ಲಿ ಒಬ್ಬರು ಇನ್ನೊಬ್ಬರನ್ನು ನೋಡಿ ಹುಡುಗಾಟಿಕೆಗೆ ವಶ ಆಗುತ್ತಾರೆ ಸಂಘಟನೆಯಲ್ಲಿ ಒಬ್ಬರು ಇನ್ನೊಬ್ಬರನ್ನು ನೋಡಿ ಉತ್ಸಾಹದಲ್ಲೂ ಬರುತ್ತಾರೆ ಮತ್ತು ಹುಡುಗಾಟಿಕೆಯನ್ನು ಮಾಡುತ್ತಾರೆ ಈ ಎರಡೂ ಮಾತು ಕೂಡ ಸಂಘಟನೆಯಲ್ಲಿ ನಡೆಯುತ್ತದೆ ಸಂಘಟನೆಯಲ್ಲಿ ಹುಡುಗಾಟಿಕೆಯನ್ನು ಧಾರಣೆ ಮಾಡಿಕೊಳ್ಳಬೇಡಿ ಸಂಘಟನೆಯನ್ನು ಹುಡುಗಾಟಿಕೆಯಿಂದ ನೋಡಬೇಡಿ ಇವರು ಈ ರೀತಿ ಇದ್ದಾರೆ ಇವರು ಈ ರೀತಿ ಮಾಡುತ್ತಿದ್ದಾರೆ ಈ ರೀತಿ ನಡೆಯುತ್ತದೆ ಇವರೇ ಈ ರೀತಿ ಮಾಡುತ್ತಿದ್ದಾರೆ ಅಂದ ಮೇಲೆ ನಾನೇಕೆ ಹೀಗೆ ಮಾಡಬಾರದು ಈ ರೀತಿ ಪುರುಷಾರ್ಥದಲ್ಲಿ ನಡೆಯುತ್ತಿರುತ್ತದೆ ಎಂದು ವಿಚಾರ ಮಾಡಿ ಸಂಘಟನೆಯಲ್ಲಿ ಹುಡುಗಾಟಿಕೆಯನ್ನು ಮಾಡಿದರೆ ನಿಮಗೆ ನಷ್ಟ ಆಗುತ್ತದೆ ಸಂಘಟನೆಯನ್ನು ಶ್ರೇಷ್ಠ ಮಾಡುವ ಕಾರ್ಯದಲ್ಲಿ ನಾವು ಸಹಯೋಗಿಗಳಾಗಬೇಕು ಶ್ರೇಷ್ಠ ಸಂಘಟನೆಯಿಂದ ಸಹಯೋಗವನ್ನು ಪಡೆದುಕೊಳ್ಳುವುದು ಬೇರೆ ಮಾತಾಗಿದೆ ಒಂದು ವೇಳೆ ನಮಗೆ ಗುರಿ ಇತ್ತು ಅಂದರೆ ಯಾರು ಮಾಡಲಿ ಬಿಡಲಿ ನಾನು ಮಾಡಲೇಬೇಕು ನಾನು ಮಾಡಿ ಅನ್ಯರಿಂದ ಮಾಡಿಸಬೇಕು ನಂತರ ನಮಗೆ ಇದೇ ಉಮಂಗುತ್ಸಾಹ ಇರುತ್ತದೆ ನಾನು ಮಾಡಬೇಕು ಮತ್ತು ಅನ್ಯರಿಂದ ಮಾಡಿಸಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಳ್ಳಿ ಬಾರಿ ಬಾರಿಗೂ ಇದೇ ಗುರಿಯನ್ನು ಪ್ರಕಟ ಮಾಡಿಕೊಳ್ಳಿ ಕೇವಲ ಇದೇ ಗುರಿಯನ್ನು ಇಟ್ಟುಕೊಳ್ಳಿ ಆಗ ಉಳಿದ ಎಲ್ಲಾ ವಿಚಾರ ಸಮಾಪ್ತಿಯಾಗಿ ಬಿಡುತ್ತದೆ ಆದ್ದರಿಂದ ಪ್ರತ್ಯಕ್ಷ ಜೀವನದಲ್ಲಿ ನೀವು ಹುಡುಗಾಟಿಕೆಗೆ ಬರಬೇಡಿ ಗುರಿಯನ್ನು ಸಮ್ಮುಖದಲ್ಲಿ ಇಟ್ಟುಕೊಂಡು ಸಮಯ ಪ್ರತಿ ಸಮಯ ಕಳೆದಂತೆ ಗುರಿಯನ್ನು ನೆನಪು ಮಾಡಿಕೊಳ್ಳಿ ಗುರಿ ಮತ್ತು ಅದಕ್ಕೆ ತಕ್ಕಂತಹ ಲಕ್ಷಣವನ್ನು ಬಾರಿ ಬಾರಿ ಹೋಲಿಕೆ ಮಾಡಿಕೊಳ್ಳುತ್ತಾ ಹೋಗಿ ಆಗ ನೀವು ಶಕ್ತಿಶಾಲಿ ಆಗುತ್ತೀರಾ ಇಲ್ಲದಿದ್ದರೆ ನೀವು ಸಾಧಾರಣ ಪುರುಷಾರ್ಥಿಗಳಾಗುತ್ತೀರಾ ಈ ವರ್ಷ ಪ್ರತಿಯೊಬ್ಬರೂ ಕೂಡ ಈ ರೀತಿ ತಿಳಿದುಕೊಳ್ಳಬೇಕು ನಾನು ಉದಾಹರಣೆ ಆಗಿ ಎಲ್ಲರನ್ನೂ ಉದಾಹರಣೆಯನ್ನಾಗಿ ಮಾಡಬೇಕು ಈಗ ಸೇವೆಯನ್ನು ನಾವು ತೀವ್ರ ಗತಿಯಿಂದ ಮಾಡಬೇಕು ಪ್ರವೃತ್ತಿಯಲ್ಲಂತೂ ವೃದ್ಧಿ ಆಗುತ್ತಾ ಇರುತ್ತದೆ ಆದರೆ ಈ ಪ್ರವೃತ್ತಿಯಲ್ಲಿ ಉನ್ನತಿಯನ್ನು ಪಡೆದುಕೊಳ್ಳುವಾಗ ಯಾವುದು ವಿಘ್ನರೂಪ ಆಗಬಾರದು ಸಂಘಟನೆಯ ಪ್ರವೃತ್ತಿಯಲ್ಲಿ ಸೇವೆ ವೃದ್ಧಿ ಆಗುತ್ತದೆ ಆದರೆ ಸೇವೆ ವೃದ್ಧಿ ಆಗುವಾಗ ಸ್ವಯಂನ ಉನ್ನತಿಗೆ ಆ ಸೇವೆ ವಿಘ್ನರೂಪ ಆಗಬಾರದು ಒಂದು ವೇಳೆ ನಮ್ಮ ಉನ್ನತಿಯಲ್ಲಿ ಈ ಸೇವೆ ಅನ್ನುವಂಥದ್ದು ವಿಘ್ನರೂಪ ಆಗುತ್ತದೆ ಅಂದರೆ ಆ ಸೇವೆಗೆ ಸೇವೆ ಎಂದು ಕರೆಯುವುದಿಲ್ಲ ಯಾವ ಸೇವೆ ನಮ್ಮ ಉನ್ನತಿಯಲ್ಲಿ ವಿಘ್ನರೂಪ ಆಗುತ್ತದೆಯೋ ಅಂತಹ ಸೇವೆಗೆ ಸೇವೆ ಎಂದು ಕರೆಯುವುದಿಲ್ಲ ಒಳ್ಳೆಯದು ಇದು ಬಹಳ ದೊಡ್ಡ ಗುಂಪಾಗಿದೆ ಸಣ್ಣ ಸಣ್ಣ ಆಟಮಿಕ್ ಬಾಂಬ್ ಬಹಳ ದೊಡ್ಡ ಚಮತ್ಕಾರವನ್ನು ಮಾಡಿ ತೋರಿಸುತ್ತದೆ ಅಂದ ಮೇಲೆ ನೀವು ಇಷ್ಟೆಲ್ಲಾ ಜನ ಆತ್ಮಿಕ ಬಾಂಬ್ಸ್ ಆಗಿದ್ದೀರಾ ನೀವು ಏನನ್ನು ಬೇಕಾದರೂ ಮಾಡಿ ತೋರಿಸಬಹುದು ಸ್ಟೇಜ್ನಲ್ಲಂತೂ ಆತ್ಮರಾದ ನೀವೇ ಇರುತ್ತೀರಾ ಚಿನ್ನದ ಮಹೋತ್ಸವವನ್ನು ಆಚರಣೆ ಮಾಡುವಂತವರು ಬ್ಯಾಕ್ ಬೋನ್ ಆಗಿದ್ದಾರೆ ಚಿನ್ನದ ಮಹೋತ್ಸವವನ್ನು ಆಚರಣೆ ಮಾಡುತ್ತಿರುವ ದಾದಿಯರು ಅವರು ನಿಮಗೆ ಬೆನ್ನೆಲುಬಾಗಿದ್ದಾರೆ ಪ್ರತ್ಯಕ್ಷದಲ್ಲಿ ಸ್ಟೇಜ್ನ ಮೇಲೆ ನಿಲ್ಲುವಂತವರು ನೀವಾಗಿದ್ದೀರಾ ಅಂದ ಮೇಲೆ ಈಗ ಇಂತಹ ಯಾವುದಾದರೂ ಕಾರ್ಯವನ್ನು ಮಾಡಿ ತೋರಿಸಿ ಹೇಗೆ ಚಿನ್ನದ ಮಹೋತ್ಸವವನ್ನು ಆಚರಣೆ ಮಾಡಲು ನಿಮಿತ್ತ ಆದಂತಹ ಆತ್ಮರು ಸ್ನೇಹದ ಸಂಘಟನೆಯನ್ನು ತೋರಿಸಿದ್ದಾರೆ ಅವರ ಸ್ನೇಹದ ಸಂಘಟನೆ ಪ್ರತ್ಯಕ್ಷ ಫಲವನ್ನು ತೋರಿಸಿದೆ ಸೇವೆಯ ವೃದ್ಧಿ ಸೇವೆಯಲ್ಲಿ ಸಫಲತೆ ಸಂಘಟನೆಯ ಆಧಾರದಿಂದ ಆಗಿದೆ ಅದೇ ರೀತಿ ನೀವು ಇಂತಹ ಸಂಘಟನೆಯನ್ನು ನಿರ್ಮಾಣ ಮಾಡಿ ಆ ಸಂಘಟನೆ ಕೋಟೆಯ ರೂಪದಲ್ಲಿ ಇರಬೇಕು ಚಿನ್ನದ ಮಹೋತ್ಸವವನ್ನು ಆಚರಣೆ ಮಾಡಲು ನಿಮಿತ್ತ ಆದಂತಹ ದಾದಿಯರು ದೀದಿಯರು ಸ್ನೇಹ ಮತ್ತು ಸಂಘಟನೆಯ ಶಕ್ತಿಯಿಂದ ಪ್ರತ್ಯಕ್ಷ ಫಲವನ್ನು ತೋರಿಸಿದ್ದಾರೆ ಈಗ ನೀವು ಕೂಡ ಪ್ರತ್ಯಕ್ಷ ಫಲವನ್ನು ತೋರಿಸಿ ಒಬ್ಬರು ಇನ್ನೊಬ್ಬರ ಸಮೀಪಕ್ಕೆ ಬರುವುದಕ್ಕೋಸ್ಕರ ಸಮಾನ ಆಗಬೇಕು ಸಂಸ್ಕಾರ ಅಂತೂ ಭಿನ್ನ ಭಿನ್ನ ಇರುತ್ತದೆ ಮತ್ತು ಸದಾ ಸಂಸ್ಕಾರ ಭಿನ್ನ ಭಿನ್ನ ಇದ್ದೇ ಇರುತ್ತದೆ ನೀವು ಜಗದಂಬಾ ಸರಸ್ವತಿಯನ್ನು ನೋಡಿದ್ದೀರಾ ಬ್ರಹ್ಮ ತಂದೆಯನ್ನು ನೋಡಿದ್ದೀರಾ ಇಬ್ಬರ ಸಂಸ್ಕಾರ ಭಿನ್ನ ಭಿನ್ನ ಆಗಿತ್ತು ಈಗಲೂ ಕೂಡ ಯಾರೆಲ್ಲ ನಿಮಿತ್ತ ಆದಂತಹ ದಾದಿಯರು ದೀದಿಯರು ಇದ್ದಾರೆ ಅವರೆಲ್ಲರ ಸಂಸ್ಕಾರ ಒಂದೇ ರೀತಿಯಂತೂ ಇಲ್ಲ ಆದರೆ ಸಂಸ್ಕಾರವನ್ನು ಹೊಂದಾಣಿಕೆ ಮಾಡಿಕೊಳ್ಳುವುದು ಇದು ಸ್ನೇಹದ ಸಾಕ್ಷಿಯಾಗಿದೆ ಈ ರೀತಿ ಯೋಚನೆ ಮಾಡಬೇಡಿ ಸಂಸ್ಕಾರ ಹೊಂದಾಣಿಕೆ ಆದಾಗ ಮಾತ್ರ ಸಂಘಟನೆಯಲ್ಲಿ ಇರಲು ಸಾಧ್ಯ ಎಂದು ಯೋಚನೆ ಮಾಡಬೇಡಿ ಸಂಸ್ಕಾರವನ್ನು ಹೊಂದಾಣಿಕೆ ಮಾಡಿಕೊಂಡಾಗ ಸಂಘಟನೆ ಶಕ್ತಿಶಾಲಿ ಆಗುತ್ತದೆ ಒಳ್ಳೆಯದು ನಿಮ್ಮ ಮೂಲಕ ಈ ಅಂತೂ ಆಗೇ ಆಗುತ್ತದೆ ಸೇವೆ ಒಂದೇ ಇದೆ ಆದರೆ ನಾವು ನಿಮಿತ್ತರಾಗಬೇಕು ನಿಮಿತ್ತ ಭಾವನೆಯಿಂದ ನಡೆಯಬೇಕು ಇದೇ ವಿಶೇಷತೆಯಾಗಿದೆ ಈಗ ಹದ್ದಿನಿಂದ ದೂರ ಆಗಬೇಕು ಅದಕ್ಕೋಸ್ಕರ ಯೋಚನೆ ಮಾಡಿ ಎಲ್ಲರನ್ನೂ ಪರಿವರ್ತನೆ ಮಾಡಬೇಕು ಒಂದು ಸೆಂಟರ್ನವರು ಇನ್ನೊಂದು ಸೆಂಟರ್ಗೆ ಹೋಗಬೇಕು ಎಂದು ತಂದೆ ಹೇಳಿದರೆ ತಯಾರಾಗುತ್ತೀರಾ ಈಗ ಎಲ್ಲರನ್ನೂ ಪರಮಾತ್ಮ ತಂದೆ ಚೇಂಜ್ ಮಾಡುತ್ತಾರೆ ಅಂದರೆ ಒಂದು ಸೆಂಟರ್ನಲ್ಲಿರುವ ಟೀಚರ್ ಅನ್ನು ಇನ್ನೊಂದು ಸೆಂಟರ್ಗೆ ಕಳಿಸಿದರೆ ಎಲ್ಲರೂ ಹೋಗಲು ತಯಾರಿದ್ದೀರ ತಾನೆ ಈಗ ಆರ್ಡರ್ ಬರುತ್ತದೆ ನೀವೆಲ್ಲರೂ ಕೂಡ ಪರಮಾತ್ಮ ತಂದೆಯ ಮುಂದೆ ಹ್ಯಾಂಡ್ಸ್ ಅಪ್ ಆಗಿದ್ದೀರ ತಾನೆ ಸಂಪೂರ್ಣವಾಗಿ ತಂದೆಯ ಮುಂದೆ ಕೈಯನ್ನು ಎತ್ತಿ ತಂದಿಗೆ ಸಮರ್ಪಿತ ಆಗಿದ್ದೀರ ತಾನೇ ಈ ರೀತಿ ನಿಮ್ಮ ಸೆಂಟರನ್ನು ಚೇಂಜ್ ಮಾಡುವುದರಿಂದ ನಿಮಗೇ ಲಾಭ ಆಗುತ್ತದೆ ಈ ವರ್ಷ ಈ ಹೊಸ ಮಾತನ್ನು ಮಾತನಾಡುತ್ತಿದ್ದಾರೆ ನಷ್ಟಮೋಹಿ ಅಂತೂ ಆಗಲೇಬೇಕು ಯಾವಾಗ ತ್ಯಾಗಿಗಳಾಗಿದ್ದೀರೋ ತಪಸ್ವಿಗಳಾಗಿದ್ದೀರೋ ನೀವು ತ್ಯಾಗಿಗಳು ತಪಸ್ವಿಗಳು ಅಂದ ಮೇಲೆ ಸೆಂಟರನ್ನು ಚೇಂಜ್ ಮಾಡುವುದು ಇದೇನು ದೊಡ್ಡ ಮಾತಾಗಿದೆ ತ್ಯಾಗದಲ್ಲೇ ಭಾಗ್ಯ ಇದೆ ಭಾಗ್ಯಕ್ಕೋಸ್ಕರ ತ್ಯಾಗ ಮಾಡುವುದು ಇದೇನು ದೊಡ್ಡ ಮಾತಲ್ಲ ಪರಮಾತ್ಮ ತಂದೆ ನೀಡುತ್ತಿರುವ ಭಾಗ್ಯದ ಮುಂದೆ ನಿಮ್ಮ ತ್ಯಾಗ ದೊಡ್ಡ ಮಾತಲ್ಲ ಯಾರು ಅವಕಾಶವನ್ನು ಪಡೆದುಕೊಳ್ಳುತ್ತಾರೋ ಅವರಿಗೆ ಅವಕಾಶ ಸಿಗುತ್ತದೆ ಎಲ್ಲರೂ ಶಕ್ತಿಶಾಲಿ ಆಗಿದ್ದೀರ ಈಗ ನಾವು ಚೇಂಜ್ ಆಗಬೇಕು ಅಂದರೆ ಚೇಂಜ್ ಆಗಬೇಕು ಒಂದು ಸೆಂಟರ್ ಅನ್ನು ಬಿಟ್ಟು ಇನ್ನೊಂದು ಸೆಂಟರ್ಗೆ ಹೋಗಿ ಸ್ವಯಂ ಚೇಂಜ್ ಮಾಡಿಕೊಂಡು ತೋರಿಸಬೇಕು ಯಾರಾದರೂ ಈ ಕಾರ್ಯವನ್ನು ಮಾಡಿ ತೋರಿಸಬಹುದು ಯಾರನ್ನು ಬೇಕಾದರೂ ಈಗ ಪರಮಾತ್ಮ ತಂದೆ ಚೇಂಜ್ ಮಾಡಬಹುದು ಎಲ್ಲರಿಗೂ ಸಾಹಸ ಇದೆ ತಾನೆ ಸೆಂಟರನ್ನು ಬಿಟ್ಟು ಬೇರೆ ಸೆಂಟರ್ ಗೆ ಹೋಗುವ ಸಾಹಸ ಮಕ್ಕಳಿಗೆ ಇದೆ ತಾನೆ ಇದೇನು ದೊಡ್ಡ ಮಾತಲ್ಲ ಒಳ್ಳೆಯದು ಈ ವರ್ಷ ಏನಾದರೂ ನವೀನತೆಯನ್ನು ಮಾಡಿ ತೋರಿಸಿ ಎಲ್ಲರಿಗೂ ಇಷ್ಟ ಇದೆ ತಾನೆ ಯಾರು ಯೌವ್ವರೆಡಿಯ ಪಾಠವನ್ನು ಆದಿಯಿಂದ ಓದಿದ್ದೀರೋ ಅವರ ಆಂತರ್ಯದಲ್ಲಿ ಶಕ್ತಿಯಂತೂ ತುಂಬಿರುತ್ತದೆ ಆಜ್ಞೆಯನ್ನು ಪಾಲನೆ ಮಾಡಿದಾಗ ಶಕ್ತಿ ಸ್ವತಃ ಸಿಗುತ್ತದೆ ಸದಾ ಆಜ್ಞಾಕಾರಿ ಆದಾಗ ಶಕ್ತಿ ಸಿಕ್ಕೇ ಸಿಗುತ್ತದೆ ಒಳ್ಳೆಯದು ಸದಾ ಶ್ರೇಷ್ಠ ಭಾಗ್ಯಶಾಲಿಗಳಾಗಿದ್ದೇವೆ ಭಾಗ್ಯದ ಕಾರಣ ಸಹಯೋಗ ಪ್ರಾಪ್ತಿ ಆಗೇ ಆಗುತ್ತದೆ ಒಳ್ಳೆಯದು ಸೆಕೆಂಡ್ ಪಾಯಿಂಟ್ ಸೇವೆ ವರ್ತಮಾನವನ್ನು ಕೂಡ ಶ್ರೇಷ್ಠವಾಗಿ ಮಾಡುತ್ತದೆ ಭವಿಷ್ಯವನ್ನು ಕೂಡ ಶ್ರೇಷ್ಠವಾಗಿ ರೂಪಿಸುತ್ತದೆ ಸೇವೆಯ ಬಲ ಇದೇನು ಕಡಿಮೆ ಅಲ್ಲ ನೆನಪು ಮತ್ತು ಸೇವೆ ಎರಡರ ಬ್ಯಾಲೆನ್ಸ್ ಇರಬೇಕು ಸೇವೆಯ ಉನ್ನತಿಯ ಅನುಭವನಂತೂ ಮಾಡುತ್ತಿದ್ದೀರಾ ಸೇವೆಯಲ್ಲಿ ಉನ್ನತಿಯ ಅನುಭವ ಆಗುತ್ತದೆ ಸೇವೆ ಮತ್ತು ನೆನಪು ಎರಡೂ ಸ್ವಾಭಾವಿಕವಾಗಿರಬೇಕು ಬ್ರಾಹ್ಮಣ ಜೀವನದ ಸ್ವಭಾವ ಏನಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ನಿಮ್ಮ ಸ್ವಭಾವ ಆಗಿದೆ ಬ್ರಾಹ್ಮಣ ಜನ್ಮವನ್ನು ಪಡೆದುಕೊಳ್ಳುವುದು ಅಂದರೆ ತಂದೆಯ ನೆನಪಿನ ಬಂಧನದಲ್ಲಿ ಸ್ವಯಂವನ್ನು ಬಂಧಿಸಿಕೊಳ್ಳುವುದಾಗಿದೆ ಹೇಗೆ ಜಗತ್ತಿನಲ್ಲಿರುವ ಬ್ರಾಹ್ಮಣರು ತಮ್ಮ ಜೀವನದಲ್ಲಿ ನಾವು ಬ್ರಾಹ್ಮಣರು ಎಂದು ಅನ್ಯರಿಗೆ ಅರ್ಥ ಆಗಬೇಕು ಎಂದು ಯಾವುದಾದರೂ ಒಂದು ಸಂಕೇತವನ್ನು ಇಟ್ಟುಕೊಳ್ಳುತ್ತಾರೆ ಅಂದ ಮೇಲೆ ಈ ಬ್ರಾಹ್ಮಣ ಜೀವನದ ಸಂಕೇತವೇ ಆಗಿದೆ ನೆನಪು ನೆನಪಿನಲ್ಲಿ ಇರುವುದು ಸ್ವಾಭಾವಿಕವಾಗಿರಬೇಕು ಸ್ವಾಭಾವಿಕವಾಗಿ ನಾವು ತಂದೆಯ ನೆನಪಿನಲ್ಲಿ ಇರಬೇಕು ಅದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡಲು ಬೇರೆ ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳುವುದು ಸೇವೆಯನ್ನು ಮಾಡಲು ಬೇರೆ ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳುವುದನ್ನು ಮಾಡಬೇಡಿ ನೆನಪು ಮತ್ತು ಸೇವೆ ಎರಡು ಒಟ್ಟಿಗೆ ನಡೆಯಬೇಕು ಇಷ್ಟೊಂದು ಸಮಯದಿಂದ ನಾವು ಏನನ್ನು ಮಾಡುತ್ತಾ ಬಂದಿದ್ದೇವೆ ನೆನಪಿಗೋಸ್ಕರ ಬೇರೆ ಸಮಯವನ್ನು ಫಿಕ್ಸ್ ಮಾಡಿಕೊಂಡಿದ್ದೇವೆ ಸೇವೆಗೋಸ್ಕರ ಬೇರೆ ಸಮಯವನ್ನು ಫಿಕ್ಸ್ ಮಾಡಿಕೊಂಡಿದ್ದೇವೆ ಈಗ ನೆನಪಿಗೋಸ್ಕರ ಬೇರೆ ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳಲು ಸೇವೆಗೋಸ್ಕರ ಬೇರೆ ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳಲು ಅಷ್ಟೊಂದು ಸಮಯ ಎಲ್ಲಿದೆ ಆದ್ದರಿಂದ ನೆನಪು ಮತ್ತು ಸೇವೆ ಎರಡೂ ಜೊತೆಗೆ ನಡೆಯಬೇಕು ಈ ಮಾತು ನಿಮ್ಮನ್ನು ಅನುಭವಿಯನ್ನಾಗಿ ಮಾಡುತ್ತದೆ ಸಫಲತೆಯನ್ನು ಪ್ರಾಪ್ತಿ ಮಾಡಿಸುತ್ತದೆ ಒಳ್ಳೆಯದು ವರದಾನ ಕರ್ಮದ ಗತಿಯನ್ನು ಅರ್ಥ ಮಾಡಿಕೊಂಡು ಗತಿ ಸದ್ಗತಿಯ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಮಾಸ್ಟರ್ ದುಃಖ ಅರ್ಥ ಸುಖಕರ್ತ ಆಗಿ ಇಲ್ಲಿಯವರೆಗೂ ನೀವು ನಿಮ್ಮ ಜೀವನದ ಕತೆಯನ್ನು ನೋಡುವುದರಲ್ಲೇ ಬ್ಯುಸಿ ಆಗಿ ಇರಬೇಡಿ ಈಗಲೂ ಕೂಡ ನಿಮ್ಮ ಜೀವನದ ಕತೆಯನ್ನು ನೋಡುವ ಮಾತಿನಲ್ಲಿ ಬ್ಯುಸಿ ಆಗಬೇಡಿ ನಿಮ್ಮ ಜೀವನದ ಕತೆಯನ್ನು ಕೇಳುವ ಮಾತಿನಲ್ಲಿ ಈಗಲೂ ಬ್ಯುಸಿ ಆಗಬೇಡಿ ಅದರ ಬದಲು ಕರ್ಮದ ಗತಿಯನ್ನು ಅರ್ಥ ಮಾಡಿಕೊಂಡು ಗತಿ ಸದ್ಗತಿಯನ್ನು ನೀಡುವ ನಿರ್ಣಯವನ್ನು ತೆಗೆದುಕೊಳ್ಳಿ ಮಾಸ್ಟರ್ ದುಃಖ ಅರ್ಥ ಸುಖಕರ್ತ ಆಗಿ ಪಾತ್ರವನ್ನು ಅಭಿನಯ ಮಾಡಿ ಈಗ ನಿಮ್ಮ ರಚನೆಯಲ್ಲಿರುವಂತಹ ಆತ್ಮರು ದುಃಖಿ ಆಗಿದ್ದಾರೆ ಅಶಾಂತ ಆಗಿದ್ದಾರೆ ನಿಮ್ಮ ರಚನೆ ಆಗಿರುವಂತಹ ಆತ್ಮರ ದುಃಖ ಅಶಾಂತಿಯ ಸಮಸ್ಯೆಯನ್ನು ಸಮಾಪ್ತಿ ಮಾಡಿ ಅವರಿಗೆ ಮಹಾದಾನವನ್ನು ನೀಡಿ ವರದಾನವನ್ನು ನೀಡಿ ನೀವೀಗ ಸ್ವಯಂ ವ್ಯವಸ್ಥೆಗಳು ಬೇಕು ಎಂದು ಬಯಸಬೇಡಿ ಸ್ವಯಂಗೋಸ್ಕರ ಯಾವ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಡಿ ಈಗ ದಾತಾಗಿ ಎಲ್ಲರಿಗೂ ನೀಡಿ ಒಂದು ವೇಳೆ ಅನ್ಯರ ರಕ್ಷಣೆಯ ಆಧಾರದಿಂದ ನಾವು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತಿದ್ದರೆ ಅನ್ಯರ ಆಧಾರದಿಂದ ಸೇವೆಯಲ್ಲಿ ಅಲ್ಪ ಕಾಲಕ್ಕೋಸ್ಕರ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದರೆ ಇಂದು ನಾವು ಮಹಾನ್ ಎಂದು ಹೇಳಿಸಿಕೊಳ್ಳುತ್ತೇವೆ ನಾಳೆ ಮಹಾನತೆಗೋಸ್ಕರ ಬಾಯಾರಿರುವ ಆತ್ಮರಾಗಿ ಬಿಡುತ್ತೇವೆ ಶ್ಲೋಗನ್ ಅನುಭೂತಿ ನಮಗೆ ಆಗುತ್ತಿಲ್ಲ ಅಂದರೆ ಇದು ಯುದ್ಧ ಮಾಡುವ ಸ್ಟೇಜ್ ಆಗಿದೆ ನೀವೀಗ ಯುದ್ಧ ಮಾಡುವ ಯೋದ್ಧರಾಗಬೇಡಿ ಯೋಗಿಗಳಾಗಿ ಅನುಭವವನ್ನು ಮಾಡಿ ಒಳ್ಳೆಯದು ಓಂ ಶಾಂತಿ